ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ತಡೀರಿ, ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ, ಥ್ಯಾಂಕ್ ಯು ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್. ಹೊತ್ಕೊಳ್ಳೋಕೆ ರಾತ್ರಿ ಅಮ್ಮ ಅದು ಹಾಕು ಇದು ಹಾಕು ಅಂತಾರೆ, ಸಾಂಬಾರ್ ಚೆನ್ನಾಗ್ ಬರಲ್ಲ, ಆಮೇಲೆ ಅಮ್ಮ ಸಾಂಬಾರ್ ಚೆನ್ನಾಗಿಲ್ಲ. ನಾನೇ ಹೇಳ್ತೀನಿ ನೀರ್ ಸಾರ್ ಚೆನ್ನಾಗಿಲ್ಲ ಅಂದ್ರೆ ನಾನೇ ಹೇಳ್ತೀನಿ. ಮೀಟಿಂಗ್ ಆಯ್ತು, ಇದು ಕೂಡ ಅಮ್ಮಂಗೆ ಮಸಾಜ್ ಮಾಡ್ಬಿಡ್ತೀನಿ ಚೂರು. ಇದು ಹಾ ಚಂದ ಮಾಡ್ತೀನಿ ಇವಾಗ, ಚಂದ ಮಾಡಿ ಕೆಲಸ ಇದಲ್ಲ, ಚೂರು ಮ್ಯೂಟ್ ಮಾಡು. ಇದು ಎಂತದ್ದು ಅಂದ್ರೆ ಆಯ್ತು ನಂದು, ಅದೇನಲ್ಲ ಕಣೆ ಹಿತ ಅಂತ ಒಂದು ಕೋರ್ಸ್ ಇದು ಗೊತ್ತಾ, ಸಂವಾದದಲ್ಲಿ ನಾನು ಹಿತ ಕೋರ್ಸ್ ಮಾಡ್ತಾ ಇದ್ನಲ್ಲ, ಎಸ್, ಅದ್ರದ್ದು ನಾಳೆ ವ್ಯಾಲಿಡಿಕ್ಟರಿ ಅಂತ ಪ್ರೋಗ್ರಾಮ್ ಇದೆ, ಅಂದ್ರೆ ಮುಗೀತು ಅದು. ಆಕ್ಚುಲಿ 6 ಮಂತ್ ಕೋರ್ಸ್ ಇದ್ದಿದ್ದು, ಈ ಪ್ಯಾಂಡಮಿಕ್ ಇಂದ ಸ್ವಲ್ಪ ಲೇಟ್ ಆಯ್ತು ಕೋರ್ಸ್ ಮುಗೀತು ನಮ್ದು, ಸರ್ಟಿಫಿಕೇಟ್ ಕೊಡೋಕ್ಕೆಲ್ಲ ಸ್ವಲ್ಪ ಲೇಟ್ ಆಯ್ತು ಅಷ್ಟೇ. ಅದು ನಾಳೆ ಇದೆ, ಅದಕ್ಕೆ ಮೆಂಟರಿಂಗ್ ಅಂತ ಪ್ರೋಗ್ರಾಮ್ ಇತ್ತು. ಓಕೆನಾ, ಯಾಕೆ ನಿಮಗೆ ಹೇಳ್ತಾ ಇದ್ದೀನಿ ಅಂದರೆ, ನಿಮಗೆ ನಾನು ಇದ್ರ ಬಗ್ಗೆ ಹೇಳಿದ್ದೆ ಅವಾಗವಾಗ ಹೇಳ್ತಾ ಇದ್ದೆ, ಇಷ್ಟೊತ್ತಿಗೆ ಹಿತ ಕೋರ್ಸ್ ಇರುತ್ತೆ ನಾನು ಅಟೆಂಡ್ ಮಾಡಬೇಕು ಅಂತ ಎಲ್ಲ. ಸೊ ಅದು ಮುಗೀತು ಸಕ್ಸಸ್ಫುಲ್ ಆಗಿ. ಕೌನ್ಸಿಲಿಂಗ್ ಫಾರ್ ಚಿಲ್ಡ್ರನ್ ಆ್ಯಂಡ್ ಅಡೋಲೆಸೆನ್ಸ್ ಅಂತ, ಕೌನ್ಸಿಲಿಂಗ್ ಆ್ಯಂಡ್ ಲೈಫ್ ಸ್ಕಿಲ್ ಫಾರ್ ಚಿಲ್ಡ್ರನ್ ಆ್ಯಂಡ್ ಅಡೋಲೆಸೆನ್ಸ್ ಅಂತ. ಸೊ ಸಕ್ಸಸ್ಫುಲ್ಲಿ ನಾನು ಕೋರ್ಸ್ನ ಮುಗಿಸ್ಬಿಟ್ಟೆ. ಓಕೆನಾ, ಎಸ್. ಸೊ ಈಗ ಅಮ್ಮನಿಗೆ ಮತ್ತೆ ಕಂಟಿನ್ಯೂ ಮಾಡಲಾ, ಎಲ್ಲಿದೆ ಮೈಂಡ್ನೆ ಚಂದ ಮಾಡಿ ಮಸಾಜ್ ಮಾಡ್ತೀನಿ. ಅಮ್ಮ ನಿಮಗೆ ಮಸಾಜ್ ಆದಮೇಲೆ ಅಲ್ಲಿ ಗುಂಡಿ ತೆಗ್ದಿದ್ದೀವಲ್ಲ ಕಂಬ ಎಲ್ಲ ಹಾಕ್ಬಿಟ್ಟು, ಅಷ್ಟು ಮುಗಿಸಿದ್ರೆ ಆಯಿತು, ಇನ್ನು ಮೆಸ್ ಥರ ಕೇಳಿದ್ದೀನಿ ಫುಲ್ ಉದ್ದಕ್ಕೆ ಹಾಕೋಕ್ಕೆ. ಅದು ಬಂದುಬಿಟ್ರೆ ಯಾರಿದು ಅಜ್ಜಿನಾ, ಅದೀಗ ಸಂಜೆನೆ ಬರುತ್ತೆ. ಓಕೆನಾ, ಈಗ ಬರುತ್ತೆ ಈಗ ಸ್ವಲ್ಪದಲ್ಲಿ, ಅದು ಬರಲಿ, ಅದು ಬಂದಮೇಲೆ ಅದು ನಾಳೆ ಹಾಕೋಣ. ಉಷಾಕ ಬರಲಿ, ಅವ್ರಿಗೆ ಐಡಿಯಾ ಚೆನ್ನಾಗಿದೆ ಅದು. ಎಂತ ಅಜ್ಜಿ ಇದು, ಕರೆಕ್ಟಾಗಿ ಹಾಕೊಂಡಿಲ್ಲ, ಅಯ್ಯೋ ಯಾರು ಕಾಣಲಿಲ್ಲ ಅಲ್ಲ ಅದಕ್ಕೆ ಓಡಿ ಬಂದಿದ್ದಾರೆ ಒಳಗಡೆ. ಅಜ್ಜಿಗೊಂದು ಮಂಚ ರೆಡಿ ಮಾಡ್ಬೇಕು. ರೆಡಿ ಇದೆ ಇದೆ ಅಲ್ಲ, ಉಷಾಕನ್ ಮನೇಲಿ ಇದೆ, ಅವ್ರು ಯೂಸ್ ಮಾಡ್ತಾ ಇಲ್ಲ. ಹೌದಾ, ಅವ್ರು ಅಲ್ಲಿ ಮೂಲೆಯಲ್ಲಿ ಹಾಕಿದ್ದಾರೆ, ಅದಕ್ಕೆ ನಾನು ಹೇಳ್ದೆ ನಾನು ತಗೊಂಡು ಹೋಗ್ತೀನಿ ಅಂತ. ಸರಿ ಆಯ್ತು, ಅದು ಅಜ್ಜಿಗೋಸ್ಕರನೇ ತಗೊಂಬಂದ ಇಡೋಣ. ಓಕೆನಾ ಅಜ್ಜಿ, ಮಂಚ ಅವ್ರಿ ಮಂಚನು ಬೇಡ, ಯಾಕಜ್ಜಿ ಕೂರಕ್ಕೆಲ್ಲ ಆಗಲ್ಲ ನಿಮಗೆ ಕೆಳಗೆ ಕೂತ್ರೆ ಆಗ್ತಿತ್ತಾ? ಸಾಕಮ್ಮ ಆಯ್ತು, ನಮ್ ಬಾಲೆ ನೋಡು ಬಿಡು ಬಿಡು, ಇಲ್ಲ ಅಂದ್ರೆ ಇಲ್ಲೇ ಆಗ್ಬಿಡುತ್ತೆ. ಗುಂಡಿನಾ ಬಿಡು, ಅದ ಆಮೇಲೆ ಹಾಕ್ಬೋದೇ, ಫಸ್ಟ್ ನೀನ್ ಅಲ್ಲಿ ಬಿಡು ಫಸ್ಟ್, ಅದು ಇಂಪಾರ್ಟೆಂಟ್, ಗುಂಡಿ ಆಮೇಲೆ ಹಾಕ್ಬೋದು. ಕೊನೆ ಕಂಬ ಇದು ಆಯ್ತು, ಇನ್ನ ಮೆಸ್ ಹೊಡೆದ್ ಬಿಟ್ರೆ, ಮೆಸ್ ಬರೋದು ಸ್ವಲ್ಪ ಲೇಟ್ ಅಲ್ಲ, ಒಂಬತ್ತು ಗಂಟೆ ಆಗುತ್ತೆ. ಹೌದು, ತೊಂದ್ರೆ ಇಲ್ಲ, ನಾಳೆ ಹೊಡಿಯೋಣ, ನಾಳೆ ಸಂಜೆ ಬೇಕಾದ್ರೆ ಮಾಡ್ಕೊಳ್ಳೋಣ ಅಲ್ಲ. ಅವಶ್ಯ ನಿಮ್ಗೊಂದು ಐಡಿಯಾ ಇದೆ ಅಲ್ವಾ, ಅದು ಕೆಳಗೆ ತಂತಿಬೇಕು ಮೇಲೂ ತಂತಿಬೇಕಾ? ಸರಿ, ಬ್ಲಾಗ್ ಮುಗಿಸೋಣ ನಾವು, ಬ್ಲಾಗ್ ಮುಗಿಸೋಣ ಇಲ್ಲಿ ಇಲ್ಲಿ ಎಲ್ಲರಿಗೂ ಇಲ್ಲಿ ಇಲ್ಲಿ ಎಲ್ಲರಿಗೂ ಬಾಯ್ ಮಾಡಿ, ಗುಡ್ ನೈಟ್ ಎಲ್ಲರಿಗೂ, ಬಾಯ್ ಬಾಯ್ ಬಾಯ್, ಗುಡ್ ನೈಟ್, ಗುಡ್ ನೈಟ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ತಡೀರಿ, ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ, ಥ್ಯಾಂಕ್ ಯು ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್. ಆಯ್ತಾ, ಓಕೆ ಚಲೋ, ನಾನು ಅಜ್ಜಿ ಹುಷಾರು. ಹಾಂ ಅದಾ, ಅದು ಹಿಂದ್ಗಡೆ ಒಂದು ಬಟನ್ ಇದೆ ನೋಡು, ಆನ್ ಆಫ್ ಅಂತ ಅಲ್ಲಿ. ಓಕೆನಾ ಅಮ್ಮ, ತಲೆನೋವು ಹೇಗಿದೆ? ತಲೆನೋವು ಕಡಿಮೆ ಕಡಿಮೆ ಆಯ್ತಾ? ಗುಡ್, ಅಷ್ಟೇ. ದಿ ನೆಕ್ಸ್ಟ್ ಡೇ. ನಾನು ಸ್ಟ್ರಾಂಗ್ ಅಲ್ಲ ಅಜ್ಜಿ, ನಾವು ಸ್ಟ್ರಾಂಗ್ ಗುರು, ಅದೇ ನಾಲ್ಗೆ ಹೊರಗೆ ಬಂದ್ಬಿಟ್ಟಿದೆ. ಶಿ, ಹೋಗಿ ಅಲ್ಲಿ ಕುತ್ಕೊಳ್ಳಿ, ಚೇರ್ ಇದೆ ನೋಡಿ, ನೀರು ತಗೊಂಡ್ಬರ್ತೀನಿ. ಹೌದಾ? ಹೀಗೆ ಚಳಿ ಇಲ್ಲ, ನಾಟಕ ಬೇಡ. ಏನದು ಹಂಗಸ್ ವೇಲ್ ಹಾಕೊಳ್ಳೋದು? ಹ್ಮ್ 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 ಹ
ಯಾಕಜ್ಜಿ ಏನಾಯ್ತು? ನೆಕ್ಕಾಗುತ್ತಾ? ಅದೇ ಕಾಳೆಲ್ಲ ನೆಕ್ಕಾಗುತ್ತೇನೆ, ತಿನ್ಬೋದಷ್ಟೇ. ಇವಳಿಗೆ ಹಾಕಿ ಅಜ್ಜಿ ಕಾಳು. ಇಲ್ಲಗಣೆ ಖಾಲಿ ಆಯ್ತು ಅಜ್ಜಿ, ಸಿಕ್ಕಿದ್ರೆ ಹಾಕಿ ಆಯ್ತಾ? ಅಲ್ಲೇ ಇದ್ದಾಳೆ ನೋಡಿ. ಓ ಇದು ಸುಮ್ನೆ, ಇದು ನಾಟಕ. ಅಯ್ಯೋ ನೋಡಿ ಹೆಂಗ್ ಬಂತು ಕಂಟಿನ್ಯೂಸ್ ಆಗಿ ಇದು ಅಲ್ವಾ? ಚೆನ್ನಾಗಿದೆ ಚಿತ್ರನ, ಕಾಯಿ ಚಿತ್ರನ ಅದು. ಚೆನ್ನಲ್ಲ, ಚೆನ್ನಾಗಿದೆ ಅಜ್ಜಿ. ಬಿರಿಯಾನಿ ಮಾಡೋಣ ಅಂತೆ. ಓಕೆನಾ? ಒಳ್ಳೆ ಒಂದು ಬಿರಿಯಾನಿ ಮಾಡೋಣ. ಸುಮಾರು ದಿನ ಆಯಿತು ಹಬ್ಬೇಲಿ ಕೆಲಸ ಒಂದು ಆಗೋಗ್ಲಿ. ಅದೊಂದು ಸ್ಟ್ಯಾಂಡ್ ಒಂದು ತರಬೇಕು ಆಯ್ತಾ? ಈ ಕಡೆ ಸಿಂಟ್ಯಾಕ್ಸ್ ಒಂದು ಕೂರಿಸ್ಬೇಕು. ಹಾಂ, ಮನೆ ಕೆಲಸ ಎಲ್ಲ ಮುಗಿಲಿ ಒಂದ್ಸಲ, ಆವಾಗ ನಾನು ಬಿರಿಯಾನಿ ಮಾಡ್ತೀನಿ. ಆಯ್ತು, ಇದೇನಾ ಇದೇ ಮಾತಾ? ನಾನೇ ಬಿರಿಯಾನಿ ಮಾಡ್ತೀನಿ, ಅವತ್ತು ನಾನೇ ಮಾಡ್ತೀನಿ. ಚಲ್ ಕ್ಯಾಶ್ ಕೊಡ್ಬೇಕಂತ ಇವಾಗ್ಲೇನಾ? ಆಮೇಲೆ ಕೊಡ್ತೀನಿ. ಕ್ಯಾಶ್ ಕೊಡ್ಬೇಕಂದ್ರೆ ನಾನು ಎ ಟಿ ಎಮ್ಗೆ ಹೋಗ್ಬೇಕು. ಎಸ್, ಅರೆ ವಾ ವಾ ವಾ, ಅರೆ ವಾ 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 ಬಂತಲ್ಲ. ಇದಾ? ಅದೇ ಆಮೇಲೆ ನೋಡೋಣ. ಹೇಳಿದ್ದೆ ಅವರಿಗೆ 40 ಅಡಿ ಹಾಂ ಉದ್ದ, ಆಮೇಲೆ 6 ಅಡಿ ಅಗಲ. ಓಕೆನಾ? ಒಂದು ಸ್ವಲ್ಪ ಉಳಿದ್ರೆ ಈ ಕಡೆನೂ ಹಾಕ್ಬಿಡೋಣ, ಸರಿನಾ? ಚೆನ್ನಾಗಿದೆಯಾ ಕ್ವಾಲಿಟಿ ನೋಡಿ, ದಪ್ಪದು ದಪ್ಪದೇ ತರಿಸಿದೆ ನಾನು. ಒಂದ್ಸಲ ತರಿಸ್ತೀವಿ, ಒಳ್ಳೆ ಕ್ವಾಲಿಟಿ ಇದೆ ಅಂತ. ನಿಮಗೆ ಹೊತ್ಕೊಳ್ಳೋಕ್ಕೆ ಇದು ತಗೊಂಬಂದಿದ್ದೀನಿ, ಹೊತ್ಕೊಳ್ಳೋಕ್ಕೆ ರಾತ್ರಿ. ಹೊತ್ಕೋ ಮಲ್ಕೋ, ಹೊತ್ಕೋ ಮಲ್ಕೋ, ಯಾರು ಬೇಡ ಅಂತಾರೆ. ಹ್ಮ್, ಎಲ್ಲಿಗೆ? ಕುರ್ಸಿ ತಗೊಂಡ್ ಬಾ ಇಲ್ಲಿ, ಕುರ್ಸಿ ತಗೊಂಡ್ಬರಲ್ಲ? ಅಯ್ಯೋ, ನಮ್ಮ ಅಜ್ಜಿ ಆರ್ಡರ್ ಮಾಡಿದ್ದಾರೆ ಕುರ್ಸಿ. ಇಲ್ಲ, ಸರಿ ಇದೆಯಾ ನೋಡಿ? ಸರಿ ಅಲ್ಲ, ಕುಟ್ಟೋ ಕೆಲಸನ? ಎಲ್ಲಿದೆ ಎಲೆ? ಕಲ್ಲಿದೆ ಎಲೆ? ಎಲೆ ತಗೊಂಡ್ಬರ್ತಾಳೆ, ಎಲೆ ತಗೊಂಡ್ಬರ್ತಾಳೆ ನನ್ನ ಮಗಳು. ನೈಸ್ ಮಾಡದ್ಮ ಅವ್ರು, ನಿಮಗೆ ನನ್ನ ಮಗಳು ಎಲೆ ತಗೊಂಡ್ಬರ್ತಾಳೆ ಅಂತ ನೈಸ್ ಮಾಡೋದು ಆಯ್ತಾ ಅಲ್ವಾ ಅಜ್ಜಿ? ಒಂದು ಆ್ಯಡ್ ಬರ್ತಾ ಹಾಕಕ್ಕೆ ಒಂದು ಚಪ್ಪಲಿ ಇಟ್ಟಿದ್ದೆ, ಅದು ಕೂಡ ಇಲ್ಲ. ಅದು ಕೂಡ ಇಲ್ಲ. ಇವ್ರು ಹಾಕೊಂಡು ಓಡಾಡ್ತಿದ್ದಾರೆ ಕಣೆ ಚಪ್ಪಲಿ. ಯಾರು ನೋಡಿಲ್ಲಿ? ನಂದು ಚಪ್ಪಲಿ ಯಾರು ತಗೊಂಡೋಗಿ? ನಿಮ್ ಚಪ್ಪಲಿ ಯಾರು? ಇವ್ರ ಚಪ್ಪಲಿ ಯಾರು ತಗೊಂಡೋಗ್ಬಿಟ್ಟಿದಾರಂತೆ. ಲಾಲಾಲ ಅದು ರಿಬ್ಬನ್ ಹೊಸದ್ ಕೊಟ್ಟಿದೆ ಅಲ್ವಾ? ಸಾಕ ಇದು, ಇನ್ನೊಂದು ಕೊಡ್ಲ ಬೇಡ ಸಾಕು. ಎಣ್ಣೆ ಹಚ್ಕೊಂಡ್ರ? ನೆತ್ತಿಗೆ ಮಾತ್ರ ಹಚ್ಕೊಳ್ಳೋದು. ಆದ್ರೆ ಬರ್ತಾರೆ ಹೋಗ್ತಾರೆ. ಅವಳು ಅಲ್ಲ, ಅವಳ ಹೇಳಿದ್ದು ಮತ್ತೆ ಇವ್ರು ಒಪ್ಪಲಿ ಇತ್ತದು. ಅಲ್ಲ ಅಲ್ಲ, ಇವಾಗ ಇವಳಿಗೆ ಮದುವೆ ಮಾಡಿ ಇಲ್ಲೇ ಇಟ್ಕೊಳ್ಳೋದ? ಅಲ್ಲಲ್ಲ, ಗಂಡಸರು ಒಂದು ಬೇಕಲ್ಲ. ಅಳಿ ಅಳಿಯ ಮನೆ ಅಳಿಯ ಮಾಡ್ಕೊಂಡ್ ಅದಕ್ಕೆ ಮನೆ ಅಳಿಯ ಏನಕ್ಕ? ಅವಳೇ ಸಾಕು ಒಬ್ಳೆ ಹುಲಿ ಹುಲಿ. ಫೈಟ್ ಮಾಡಕ್ಕೆ ನನ್ ಮದ್ವೆ ಆಗಿ ಅವನನ್ನ ಇಲ್ಲಿ ಕೂರಿಸ್ಕೋಬೇಕಂತ ಇಲ್ಲ ಆಯ್ತಾ? ನಾನೇ ಸಾಕು ಸಾಕು. ಜಾತಿ ಗೀತಿ ಯಾರು ನೋಡಲ್ಲ, ಜಾತಿ ನೋಡೋದ್ ಬೇಡ, ನೀತಿ ನೋಡೋಣ ಅಜ್ಜಿ ಆಯ್ತಾ? ಈಗ ಜಾತಿ ಯಾರು ನೋಡು, ಇದ್ದಾರೆ ಈಗ ಅಂತ ಪೇಟೆಯಲ್ಲಿ ಎಷ್ಟು ಹೋಗೆ. ಎರಡ ಮಾತಾಡದೆ ಇಲ್ಲ, ಎಲೆ ಅಡಿಕೆ ಒಂದಿದ್ರೆ ಸಾಕು. ಇವ್ರು ಒಂದು ಮಾತಾಡಲ್ಲ. ನಮ್ಮ ಅಜ್ಜಿಗೆ ಎಲೆ ಅಡಿಕೆ ಇದ್ರೆ ಏನು ಇಲ್ಲ, ಏನು ಬೇಡ.
ಲೈಫ್ ಇದು ಅವ್ರದ್ದು ಜೀವನದ ಕಥೆಗಳು ಎಷ್ಟಿದೆ ಗೊತ್ತಾ ಅಜ್ಜಿ, ನಾವು ನೋಡಿದ್ದೀವಿ. ನಮಗೆ ಯಾವಾಗ್ಲೂ ಹೇಳೋರು, ಹೆಣ್ಮಕ್ಳು ಯಾವ ಕೆಲ್ಸದಲ್ಲೂ ಕಡಿಮೆ ಇರಬಾರ್ದು, ಎಲ್ಲ ಕೆಲ್ಸ ಗೊತ್ತಿರ್ಬೇಕು ಅಂತ. ಅದೊಂದು 1000 ಸಲ ಕೇಳ್ಕೊಂಡ್ಬಿಟ್ಟಿದೀವಿ ನಾವು. ಅದೇ ಅದೇನೇನ್ ಮಾಡಿದೀರಾ ಅಂದ್ರೆ ಅದ್ ಹೇಳಲ್ಲ, ಅದ್ ಹೇಳಲ್ಲ. ಆ ಎನ್ಆರ್ಪುರದಲ್ಲಿ ನೀರಿನ ಟ್ಯಾಂಕ್ ಎಲ್ಲ ಇವರೇ ಕುಡಿಸಿದಂತೆ. ಎನ್ಆರ್ಪುರದಲ್ಲಿ ನೀರಿನ ಟ್ಯಾಂಕ್ ಎಲ್ಲಾ ಕಡೆ ನೀವೇ ಕುಡಿಸಿದಂತಲ್ಲ. ಪೈಪ್ ಎಲ್ಲ ತೆಗಿಯೋದು, ಪೈಪ್ ಹಾಕಿ ಅಲ್ಲ ಪೈಪ್ ಹಾಕೋದು. ಅದ್ ಹೇಳ್ಬೇಕಜ್ಜಿ, ಮಾತಾಡ್ಬೇಕು ನಮ್ ಜೊತೆ. ನಿಮ್ ಮೊಮ್ಮಕ್ಳು ನೋಡ್ತಾರಲ್ಲ ಅವಾಗ ಗೊತ್ತಾಗುತ್ತೆ ನಮ್ಮ ಅಜ್ಜಿ ಎಷ್ಟು ಸ್ಟ್ರಾಂಗ್ ಗುರು ಅಂತ. ನಮ್ಮ ಅಜ್ಜಿ ಗೊತ್ತಿರೋದು 4-5 ಪದ, ಒಂದು ನಂಗೆ ಗೊತ್ತಿಲ್ಲ. ಯಾರಿಗ್ ಗೊತ್ತು? ನೀ ಬಾ ಮೊದ್ಲೇ. ಎಲೆ ಕೊಡೆ, ಎಲೆ ಕೊಡೆ, ಅಡ್ಕೆ ಕೊಡೆ. ಅಲ್ಲ ಅಜ್ಜಿ, ಕಟ್ಟಿಪುಡಿ ಅವ್ರ ಹತ್ರ ಏನಪ್ಪ ನಂಗ್ ಗೊತ್ತಿಲ್ಲ, ಏನಪ್ಪ ನಂಗ್ ಗೊತ್ತಿಲ್ಲ ಅಂತಾರಷ್ಟೇ. ಅಷ್ಟೇ ಅಲ್ಲ ಅಜ್ಜಿ, ಮದ್ವೆ ಹೆಂಗ ಆಗಿದ್ ನೀವ್ ಅಜ್ಜಿ? ಅಜ್ಜಿಗೆ ಅಪ್ಪ ಅಮ್ಮ ಯಾರು ಇರ್ಲಿಲ್ಲ? ಮದುವೆ ತಾಯಿ ತಂದೆ ಇರ್ಲಿಲ್ಲ. ಚಿತ್ರಾನ್ನ ಹೇಗಿದೆ ಅಜ್ಜಿ? ಚೆನ್ನಾಗಿದ್ಯಾ? ನಮ್ಮ ಅಜ್ಜಿ ಒಂದ್ ಮಾತು ಹೇಳ್ತಾರ, ಏನು ಇಲ್ಲ ನೋಡಿ, ಎಲೆ ಅಡಿಕೆ ತಿನ್ಕೊಂಡು ಕುತ್ಕೊಂಡ್ಬಿಡ್ತಾರೆ ಹಂಗೇನೆ ಸುಮ್ಮನೆ. ನೀರಿದೆ ಅಜ್ಜಿ? ಓಕೆ, ನೀರಿದೆ. ಓಕೆ ಸಿ, ಇವತ್ತು ನಾನೇನು ಅನ್ಕೊಂಡೆ ಗೊತ್ತಾ ಶನಾ? ಶನಾ ಎಲ್ಲಿದ್ದೀರಾ? ನಾನೇನು ಅನ್ಕೊಂಡೆ ಅಂದರೆ ಈ ಬೇರೆ ಕೆಲಸ ಇವತ್ತು ಮುಗಿಸ್ಬಿಡೋಣ ಅಂತ. ಬಟ್ ನಾನು ನಿನಗೆ ನೆನ್ನೆ ಏನಂದ್ರೆ ಅದೊಂದು ಆಗ್ಬಿಟ್ಟು ಆರಾಮಾಗಿ ಮಾಡ್ಬೋದು ಮಾಡ್ಬೋದು ಅದೇ ಅಷ್ಟೇ ಹಂಗೆ ಮಾಡುವ ಸರಿ. ದುಪ್ಪಟ್ಟ ಇರ್ಲಿ ಬಿಡಿ, ತೊಂದ್ರೆ ಇಲ್ಲ, ಕೆಲಸ ಮಾಡಿ ಸ್ವಲ್ಪ ಮಸಲ್ಸ್ ಸ್ಟ್ರೆಂತ್ ಎಲ್ಲ ಜಾಸ್ತಿ ಆಗುತ್ತೆ. ನೀರು ತುಂಬಾ ಬಿಸಿದೆ ಕಣೆ, ಅದಕ್ಕೆ ಓಪನ್ ಮಾಡಿಟ್ಟಿನಿ ನಾನು, ಒಂದು ಕೊಡ್ತೀನಿ ನಿಮಗೆ. ಅದಕ್ಕೇನೆ 12 ಗಂಟೆ ಒಳಗೆ 1 ಲೀಟರ್ ನೀರು ಮುಗಿಸ್ಬೇಕು ನಾನು ಈಗ, ಅದಕ್ಕೋಸ್ಕರ ನಂಗೆ ಕೊಡ್ತೀನಿ ಆಮೇಲೆ. ಸರಿ ನಾನು ಕುತ್ಕೊಂಡ್ಬಿಡ್ತೀನಿ ಇವಾಗ, ನಾನು ಆಮೇಲೇ ಸಿಗೋದು ನಿಮಗೆ. ಚಲೋ ನಾನು ಇವಾಗ ಜಾಯ್ನ್ ಆಗಬೇಕು ಕಾಲೇಜಿಗೆ, ಆಯಿತಾ? ಗೊತ್ತಲ್ಲ ನಿಮಗೆ, ನಾವು ಕೆಲಸ ಮಾಡ್ತಾ ಮಾಡ್ತಾ ನಮ್ಮ ಸ್ಟೋರಿಯನ್ನು ನಾವು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀವಿ, ಆಯಿತಾ? ಒಂದು 15 ನಿಮಿಷ ಇದೆ ನಮ್ಮ ಹತ್ರ. 15 ನಿಮಿಷ ಮೀನು ಕ್ಲೀನ್ ಮಾಡೋಣವಾ? ಮೀನು ಕ್ಲೀನ್ ಮಾಡೋಣ? ಹೋಗ್ಬರ್ಲಾ? ನೀವು ನೀವು ಮಾಡಿ ಮೊದಲೇ ಮಾಡಲ್ವಾ? ಸರಿ ಏನಮ್ಮ? ಓಕೆ ಓಕೆ, ಹಾಂ ಕ್ಲೀನ್ ಮಾಡ್ಲಾ? ಮೈ ತೊಳೆದು ಹಾಕಿದ್ರಲ್ವಾ? ಹೌದೌದು, ಅಕ್ಕಿ ಎಲ್ಲ ಹಾಕ್ಲಿಕ್ಕೆ. ಎಷ್ಟಿದೆ ಮೀನ್ ಕ್ಲೀನ್ ಮಾಡ್ಲಿಕ್ಕೆ? ಮಾಡ್ಲಾ? ಬೇಡ ಬೇಡ. ಏನು ಮಾಡ್ತೀರಾ? ಇಲ್ಲ ಝೂಮ್ ಮೀಟಿಂಗ್ ಅಲ್ಲಿ ಮೀನ್ ಸ್ಮೆಲ್ ಬರಲ್ಲ, ಕ್ಲೀನ್ ಮಾಡಿ ಬೇಕಾದ್ರೆ ಹಂಗೆ ಕುತ್ಕೋಬಹುದು, ಅವ್ರಿಗೆ ಗೊತ್ತಾಗಲ್ಲ. ಇದೊಂದು ಈಗ ಇದೊಂದು ಶೀಟ್ ತೆಗಿಬೇಕಾಗತ್ ನಾವು. ದೊಡ್ಡ ಸೀಟ್ ಆ ಕಡೆ ಹಾಕೋಣ, ಅದನ್ನ ಮತ್ತೆ ಇದು ಮಾಡೋಣ, ತೆಗಿಯೋಣ. ಇದು ಸಿಂಟೆಕ್ಸ್ ಕೂಡಿಸಿದ್ಮೇಲೆ ಇಲ್ಲಿ ಮತ್ತೆ ಬೇಕಾದ್ರೆ ನೋಡೋಣ, ನಡಿಯತ್ತೆ. ಚಲೇಗ ಕುಚ್ ಬಿ ಹೋಗ, ಚಲೇಗ ಮಾ ಬಿ ಪಾಸಿಟಿವ್, ಅರ್ಥ ಆಯ್ತಾ? ಇರೋದ್ರಲ್ಲಿ ಖುಷಿ ಪಡ್ಬೇಕು. ಓ ಇಷ್ಟೆಲ್ಲ ಇದೆಯಲ್ಲ ನಮ್ಮ ಹತ್ರ ಅಂತ, ಆಯ್ತಾ? ಇಷ್ಟೆಲ್ಲ ಇದ್ದು ಅಯ್ಯೋ ಇಷ್ಟೇನ ಇರೋದು ಅನ್ಬಾರ್ದು. ಏನಮ್ಮ ಇಷ್ಟೆಲ್ಲ ಇದೆಯಲ್ಲ ನಮಗೆ ಅಂತ ಇರಬೇಕು, ಗೊತ್ತಾಯ್ತಾ? ಅಷ್ಟೇ ನೋಡಿ, ಇಷ್ಟು ವರ್ಷ ಆದರೂ ಅದೊಂದು ಆಸೆ ಇಲ್ಲ ನೋಡಿ ನನಗೆ ಬಂಗಾರ ಮಾಡ್ಕೊಳ್ಳೋದು, ಆಯ್ತಾ? ಸರಿನಾ, ಬಂಗಾರ ಮಾಡ್ಕೊಳ್ಳೋ ಆಸೆ ಎಲ್ಲ ಇಲ್ಲ. ನಾ ಮಸಾಲೆ ಇದು ಮಾಡ್ತಾ ಇದೀಯಾ? ನಾನು ಮಾಡ್ತಾ ಇಲ್ಲ, ನನ್ನ ಅಮ್ಮನ ಹೇಳ್ದೆ ನಾನು ಮಾಡಲ್ಲ. ಮಾಡಲ್ವಾ ನೀನು? ನಾನು ಮಾಡಲ್ಲ. ಯಾಕೆ ಅಕ್ಕ? ನೀನು ಬೇರೆ ಮಾಡ್ತಿದ್ದೀಯಾ? ಆಗಲ್ಲ, ನಾನು ಹಾಲು ಕುಡಿದ್ಬಿಟ್ಟು ಹೋಗ್ಬಿಟ್ಟು ಮಲ್ಕೊಂತೀನಿ. ಅಷ್ಟೇ, ಕಲ್ಸಕ್ರೆ ಆಗ್ತೀಯಾ? ತೆಂಗಿನ ಹಾಲು ಮಾಡ್ತಾ ಇದ್ದಾಳೆ ಅಕ್ಕ. ನೀನು ಅಡುಗೆ ಆರೋಗ್ಯಕ್ಕಾಗಿ ಚಾನಲ್ಲಿ ಇದನ್ನ ಒಂದ್ಸಲ ಡೀಟೇಲ್ ಆಗಿ ತೋರಿಸು.
ತೆಂಗಿನಕಾಯಿ ಹಾಲು. ಹಾ ಸಿಂಪಲ್ ಅದು, ಎಲ್ಲರಿಗೂ ಗೊತ್ತಿರುತ್ತೆ. ಆದ್ರೆ ನೀನ್ ಅದನ್ನ ತೋರ್ಸು, ನಾನೊಂದು ಡೀಟೇಲ್ ವಿಡಿಯೋ ಮಾಡಿದೀನಿ ತೆಂಗಿನ ಹಾಲಿಂದು ಬೆನಿಫಿಟ್ಸ್ ಬಗ್ಗೆ, ಅವಾಗ ನಾವು ಆ ಲಿಂಕ್ ಕೊಡಬಹುದು. ಆಗ ಕೆಲವರು ಮಾಡಿ ಕುಡಿಯೋ ಒಂದು ಪ್ರಯತ್ನ ಮಾಡ್ತಾರೆ. ಆಯ್ತಾ? ಅದೊಂದು ಹೆಲ್ದಿ ಹ್ಯಾಬಿಟ್ ಆಗುತ್ತೆ. ನಾನು ವಾರದಲ್ಲಿ ಎರಡ್ ಸಲ ಕುಡಿತೀನಿ ನೋಡು. ನಾನು ಕುಡಿಯೋದೇ ಬಿಟ್ಬಿಟ್ಟೆ. ನೀನ್ ಇಲ್ವಲ್ಲ ಇಲ್ಲಿ, ನೀ ಅಪರೂಪಕ್ಕೆ ಬರ್ತೀಯ ಅಪರೂಪ. ಹೌದು, ಇಲ್ಲ ನಾನು ನೀನು ಬಸವೇಶ್ವರ ನಗರ ಅಲ್ಲಿಂದ ಕುಡಿತಿದ್ವಿ. ಎಂತ ಡಯಟ್ ನಮ್ದು, ನಿಜ ಡಯಟ್ ಅಂದ್ರೆ ಇಷ್ಟಿಷ್ಟು ತಿನ್ನೋದಲ್ಲ, ಒಳ್ಳೆ ಫುಡ್ ಚೆನ್ನಾಗಿ ತಿಂತಾ ಇದ್ವಿ. ಹೆಲ್ದಿ, ಬೆಳಿಗ್ಗೆ ಕಲಂಗಡಿ ಹಣ್ಣು, ಪಪ್ಪಾಯ, ಅನಾನಸ್. ಅನಾನಸ್ ಅದು ನಮ್ದು ಬ್ರೇಕ್ಫಾಸ್ಟ್. ಬ್ರೇಕ್ಫಾಸ್ಟ್ ಅಂದ್ರೆ ಫಸ್ಟ್ ಮೀಲ್ ಬ್ರೇಕ್ಫಾಸ್ಟ್. ಸೆಕೆಂಡ್ ಮತ್ತೆ ಉಪ್ಪಿಟ್ಟು, ಚಿತ್ರಾನ್ನ, ಅವಲಕ್ಕಿ ಆ ತರದ್ದು. ಹೌದು, ತಿರ್ಗಾ ಮತ್ತೆ ಸ್ನಾಕ್ಸ್. ಸ್ನಾಕ್ಸ್ ಇರುತ್ತೆ ಒಂದ್ 11:30 ಹಂಗೆ, ಆಪಲ್ ಅಥವಾ ಫ್ರೂಟ್ಸ್, ಫ್ರೂಟ್ಸ್ ಇಲ್ಲ ಡ್ರೈ ಫ್ರೂಟ್ಸ್ ಆತರ. ತಿರ್ಗಾ ಲಂಚ್. ಲಂಚ್ ಒಳ್ಳೆ ಲೈಫ್, ಒಳ್ಳೆ ಲೈಫ್. ನೀನ್ ಜಾಸ್ತಿ ನಿತ್ಕೋಬೇಡ. ಅದೇ ನಂಗೆ ಇವಾಗ ಕ್ರಾಂಪಿಂಗ್ ಸ್ಟಾರ್ಟ್ ಆಗಿದೆ. ಆಯ್ತಾ ನಿಂದು? ಆಯ್ತಿಲ್ಲ, ಮುಗ್ದಾಯ್ತು. ನಾನು ಅದೇ ಒಂದ್ ಸ್ವಲ್ಪ ಬ್ರೇಕ್ ತಗೊಂಡೆ. ನೀನು ಅಮ್ಮಗೆ ಸಾಂಬಾರ್ ರೆಡಿ ಮಾಡ. ಮಸಾಲೆ, ಮಸಾಲೆ. ಓಕೆ ಅಮ್ಮ, ಏನೇನ್ ಮಾಡ್ಬೇಕಮ್ಮ? ತೆಂಗಿನಕಾಯಿ ತುರಿಬೇಕಾ? ಹೌದಾ? ಇದೆಯಾ? ಮತ್ತೆ ಅದರಲ್ಲಿ ಅಮ್ಮನ್ ಕೇಳಿ ಏನೇನ್ ಹಾಕ್ಬೇಕು ಅಂತ ತೋರ್ಸ್ಕೋ ಫಸ್ಟ್. ಓಕೆ, ಮಸಾಲೆಗಳನ್ನ ಇದಿಷ್ಟು ಹಾಕ್ಬಿಡ್ತೀನಿ. ಕಾಯಿ ಅದ್ ಆ ಕಾಯಿ ಬೇರೆ ಇದು, ಇದು ಇಷ್ಟೇನಾ? ಅಷ್ಟೇ. ಸುಮಾರು ಮೀನ್ ತಗೊಂಡಿದ್ವಲ್ಲ, ಇಷ್ಟೇನಾ ಕಾಯಿ? ಇನ್ನ ಬೇರೆ ಮಸಾಲೆ ಹಾಕ್ತೀನಿ ಅಮ್ಮ. ಇಷ್ಟೇ ಕಾಯಿ ಸಾಕಮ್ಮ? ನೋಡಿ ಪೀಸಸ್ ಆಫ್ ಕೊಬ್ಬರಿ ಹೇಗೆ ದುಡ್ಡಿಕ್ಕೆ ನೋಡು. ಅದೇ ಅಂದ್ರೆ ಹಾಲ್ ತೆಗ್ದಿದ್ ಕಾಯಿ ಇದೆಯಲ್ಲ, ಅದೇ ಹಾಕೋ. ಇದು ಅದು ಸೇರಿ ಅದ್ರಲ್ಲಿ ಏನು ಕಾಯಿ ಹಾಕ್ಬೇಡ. ಶೈನಾಜ್, ನಿಮ್ಮಅಮ್ಮ ಏನ್ ಹೇಳ್ತಿದಾರೆ ಗೊತ್ತಾ? ಹಾಲ್ ತೆಗ್ದಿಯಲ್ಲ, ಹಾಲ್ ತೆಗ್ದಿರೋ ಕಾಯಿ ಬೇಡ, ಯಾಕಂದ್ರೆ ಅದ್ರಲ್ಲಿರೋ ಐಟಮ್ ವಿಟಮಿನ್ಸ್ ಎ ಬಿ ಸಿ ಡಿ ಎಲ್ಲ ನಮಗ್ ಬಂದಿರುತ್ತೆ. ಕರೆಕ್ಟ್. ಆಯ್ತಾ, ಅದು ನಾನು ಕೊಬ್ಬರಿ ಮಿಠಾಯಿ ಮಾಡ್ತೀನಿ. ಅದೇ ಇದರಲ್ಲಿ ನೀನ್ ಸಾರಿಗೆ ಇಟ್ಕೋ. ಅಷ್ಟೇ, ಸಿಂಪಲ್. ನಮ್ಮಅಮ್ಮ ಏನ್ ಗೊತ್ತಾ, ಅಮ್ಮ ಅದು ಹಾಕು ಇದು ಹಾಕು ಅಂತಾರೆ, ಸಾಂಬಾರ್ ಚೆನ್ನಾಗ್ ಬರಲ್ಲ. ಆಮೇಲೆ ಅಮ್ಮ ಸಾಂಬಾರ್ ಚೆನ್ನಾಗಿಲ್ಲ, ನಾನೇ ಹೇಳ್ತೀನಿ. ಮೀನ್ ಸಾರ್ ಚೆನ್ನಾಗಿಲ್ಲ ಅಂದ್ರೆ ನಾನೇ ಹೇಳ್ತೀನಿ. ಇದು ಆಲ್ರೆಡಿ ಹಾಲ್ ತೆಗ್ದು ಇದೊಂಥರ ಚೊಟ್ಟಿದು. ಚೊಟ್ಟು ಅಷ್ಟೇ ಅಷ್ಟೇ. ಆಯ್ತಾ, ಅದ್ರಲ್ಲಿ ಏನು ಇಲ್ಲ. ಕಲ್ ಸಕ್ಕರೆ ಇದೆ, ಸಾಕ್ತಾರೆ. ಹೌದು ಅಷ್ಟೇ. ಆಯ್ತಲ್ಲ, ಹಾಲ್ ರೆಡಿ ರೆಡಿ ಅಲ್ವಾ? ಎಸ್. ನಮ್ಮ ಅಜ್ಜಿಗೆ ಕೊಡೋಣ ತಾಳು? ಕೊಡೋಣ, ಎಲ್ಲರಿಗೂ ಕೊಡೋಣ. ಒಂದ್ ಸ್ವಲ್ಪ ನೀರ್ ಮಿಕ್ಸ್ ಮಾಡು. ಮಾಡ್ತೀನಿ ತುಂಬಾ ಗಟ್ಟಿ ಆಯ್ತು. ಆಯ್ತು, ಹಾ ಸರಿ. ಅಮ್ಮ ಮಸಾಲೆ ಏನೇನ್ ಹಾಕ್ಲಿ? ಬೆಳ್ಳುಳ್ಳಿ, ಬೆಳ್ಳುಳ್ಳಿ ಇಲ್ವಾ? ಓ, ಸುಲ್ದಿರೋದೇ ಇದೆ ಕಡೆ ಅಜ್ಜಿದು. ಓಕೆ, ಬೆಳ್ಳುಳ್ಳಿ ರೆಡಿ ಇದೆ. ಆಮೇಲೆ ಮತ್ತೇನ್ ಬೇಕು? ಜೀರಿಗೆ ಹಾಕೊಂಬೇಕು ಸ್ವಲ್ಪ. ಧನ್ಯವಾದಗಳು. ಅಜ್ಜಿಗೆ ತಗೊಂಡೋಗ್ಬೇಕು. ಎರಡು ಕೈಯಲ್ಲ ಆಗಲ್ಲ ಬಿಡು, ನಾನು ತಗೊಂಡ್ಬರ್ತೀನಿ. ನೀನೇ ಬಾ ಅಜ್ಜಿ. ಅಜ್ಜಿ ಇಲ್ಲಿ ಬರ್ತಿದ್ದಾರೆ ಶನಾ. ಅಜ್ಜಿ ಅಲ್ಲೇ ಸುಸುಗ್ ಹೋಗ್ಬೇಕಾ? ಇದಕ್ಕೆ ಹೋಗ್ಬೇಕಾ? ಓ ನೋ.